ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರುವಂತಹ ದಯಾನಂದ್ ಕತ್ತಲ್ ಸರ್ ಅವರು ಒಂದೊಂದು ಮಾತನ್ನ ಆಡೋದಕ್ಕೂ ಕೂಡ ಯೋಚನೆ ಮಾಡಿ ಮಾತಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವೊಂದು ವಿಚಾರಕ್ಕೆ ಬೀಗ ಹಾಕುವಂತ ಪರಿಸ್ಥಿತಿ ತುಂಬಾ ಮಂದಿ ಹೇಳಿದರು. ಏನು ಕಠಿಣವಾಗಿ ಹೇಳಿದರು, ಸ್ವಲ್ಪ ಕಡಿಮೆ ಮಾಡಿ. ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಬಳಿಕ ತಮಗೆ ಶತ್ರುಗಳು ಜಾಸ್ತಿ ಆದರು. ನಾನಂತೂ ವಿವಾದಗಳನ್ನು ಮಾಡಿಲ್ಲ. ವಿವಾದಗಳನ್ನು ಹಾಕ್ತಾರೆ ಅಂತ ಹೇಳಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಸಾಹಿತ್ಯ ಅಕಾಡೆಮಿಯ ಹಣವನ್ನ ಗುಳುಂ ಮಾಡಿದ್ರು ದಯಾನಂದ್ ಕತ್ತಲ್ ಸರ್ ಅವರು. ಲೋಕಾಯುಕ್ತಕ್ಕೆ ಬರ್ತಾರಾ ತನಿಖೆ ಮಾಡೋದಾ? ಯಾವುದೇ ರೀತಿಯ ತನಿಖೆಗೆ ದಯಾನಂದ ಕತ್ತಲ್ ಸರ್ ಅಲ್ಲ, ಇದೇ ಅಕಾಡೆಮಿ ಸಿದ್ಧ. ಸಂಸ್ಕೃತ ಭಾಷೆಗೆ ಲಿಪಿ ಕೊಟ್ಟಿರುವಂತದ್ದು ತುಳು ಭಾಷೆ ಅಂತ. ತುಳು ನೆಲದಲ್ಲಿ ಸಂಸ್ಕೃತಕ್ಕೆ ಲಿಪಿ ಕೊಟ್ಟ ಭಾಷೆ. ದೈವಾರಾಧನೆಯ ವಿಚಾರಕ್ಕೆ ಬಂದಂತ ಸಂದರ್ಭ ನಾನು ಹೇಳಿದ್ದೇ ಪದ್ಧತಿ ಇದುವೇ ಆಚಾರ ಅನ್ನುವ ರೀತಿಯಲ್ಲಿ ಮಾತನಾಡ್ತಾರಂತೆ. ಹೌದಾ? ಯಾವುದೇ ರೀತಿಯ ನುಡಿಕಟ್ಟಿನ ಸಂಧಿಪಾರ್ಧನದ ಉಲ್ಲೇಖ ಇಲ್ಲದೆ ನಾನು ಮಾತಾಡುವುದೇ ಇಲ್ಲ. ಒಂದು ಸಮಾಜವನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾರೆ. ತಪ್ಪನ್ನು ತಪ್ಪು ಅಂತ ಹೇಳಿದೆ. ಅವರು ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಆ ಪ್ರಶ್ನೆಗಳು ಎಲ್ಲದಕ್ಕೂ ಉತ್ತರಿಸಿದಕ್ಕೆ ನಾನು ಬರ್ತೇನೆ. ಅಗರ ಹೋಮ ಉಚ್ಚಾಟನೆ ಹೆಚ್ಚಾದ್ರೆ ಹುಚ್ಚಾಟನೆ ಅಂತ, ಇದು ಅವಹೇಳನ ಅಲ್ವಾ? ಮಾಡುವವರು ಮಾಡುವ ರೀತಿಯಲ್ಲಿ ಮಾಡಿದ್ರೆ ಸರಿ, ಹೆಚ್ಚಾದ್ರೆ ಹುಚ್ಚಾಟನೆ ಅಲ್ವಾ? ನನ್ನ ಅಭಿಮಾನಿಗಳು ದೇವರು, ಯಾಕಂತ ಹೇಳಿದ್ರೆ ತುಂಬಾ ಸಂಕಷ್ಟದ ಕಾಲದಲ್ಲಿ ನೋವು ಕೊಡುವುದು ಗಾಯದ ಮೇಲೆ ಬರೆಯಳೆದಾಗ ದಾಲ ಪೊಡಿಚ್ಚು, ನೀವೇನು ಹೆದರಬೇಡಿ, ನಿಮ್ಮ ಒಳ್ಳೆದನ್ನ ನಿಮ್ಮನ್ನು ಕಾಯ್ತಾ ನಾವಿದ್ದೇವೆ. ನಾವು ಕತ್ತಲ್ ಸರ್